ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕವನ. ಇವತ್ತು ಈ ವಿಡಿಯೋದಲ್ಲಿ ಪಿಂಪಲ್ಸ್ನ ಕಂಟ್ರೋಲ್ ಮಾಡೋದು ಹೇಗೆ, ಪಿಂಪಲ್ಸ್ ಆಗೋದನ್ನು ತಡೆಯೋದು ಹೇಗೆ, ವಾಟ್ ಆ್ಯಂಡ್ ಆಲ್ ದ ಪ್ರಿವೆಂಟಿವ್ ಮೆಜರ್ಸ್ನ ನಾವು ಯಾವಾಗ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ನಾನು 5 ಮೆಜರ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದು, ನಿಮ್ಮ ಸ್ಕಿನ್ನ ತುಂಬ ಹೈಜೀನ್ ಆಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೋ ಡರ್ಟಿಂದ, ಧೂಳು, ಮಣ್ಣು, ಪೊಲ್ಯೂಷನ್ ಗೊತ್ತಲ್ವಾ, ಸೊ ಆ ಥರ ಪೊಲ್ಯೂಷನ್ಸಿಂದ ನೀವು ನಿಮ್ಮ ಸ್ಕಿನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾವಾಗ್ಲೂ 5 to 6 ಟೈಮ್ಸ್ ನಿಮ್ಮ ಸ್ಕಿನ್ನ ವಾಶ್ ಮಾಡಬೇಕು, ನಿಮ್ಮ ಸ್ಕಿನ್ ಏನಾದರೂ ತುಂಬ ಆಯಿಲಿ ಸ್ಕಿನ್ ಆಗಿದ್ದರೆ. ಜೊತೆಗೆ ತುಂಬಾ ಆಯಿಲ್ ಅಂತ ಅನ್ಸಿದ್ರೆ ಟೋನರ್ನ ಯೂಸ್ ಮಾಡಬೇಕಾಗತ್ತೆ. ಟೋನರ್ನ ಯೂಸ್ ಮಾಡೋದ್ರಿಂದ ಅದು ಡಬಲ್ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಕ್ಲೀನಾಗಿ ಒಳಗಡೆ ಇರುವಂತಹ ಡರ್ಟು ಬೇಗ ಆಚೆ ಬರುತ್ತೆ. ಸೊ ಫಸ್ಟ್ ಥಿಂಗ್ ಇಸ್, ಯು ಶುಡ್ ಮೇಂಟೈನ್ ದ ಗುಡ್ ಹೈಜೀನ್. ಸೆಕೆಂಡ್ ಒನ್, ಡೋಂಟ್ ಟಚ್ ಆಕ್ನೆ. ಅಂದರೆ ನಿಮ್ಮ ಪಿಂಪಲ್ಸ್ ಏನಿರುತ್ತೋ ಅದನ್ನು ನೀವು ತುಂಬ ರೆಡ್ನೆಸ್ ಆಗಿದೆ, ಸೊಲೋ ಆನ್ ಆಗಿದೆ ಅಂತ ನೀವು ಟಚ್ ಮಾಡ್ಕೋಬಾರ್ದು. ಟಚ್ ಮಾಡೋದ್ರಿಂದ ಅದು ಹಂಗೆ ಸ್ಕಾರ್ ಮಾರ್ಕ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಪಿಂಪಲ್ಸು ಟೆಂಪರ್ವರಿ, ಒಂದ್ಸಲ ಬರುತ್ತೆ ಮತ್ತೆ ಹೋಗುತ್ತೆ, ಬಟ್ ನಿಮ್ಮ ಸ್ಕಾರ್ ಮಾರ್ಕ್ ಉಟ್ಕೊಂಡ್ರೆ ಅದು ಲೈಫ್ ಟೈಮ್ ಇರೋವಂಥ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ಟಚ್ ದ ಪಿಂಪಲ್ಸ್. ಥರ್ಡ್ ಒನ್, ಡಯೆಟ್. ಯು ಶುಡ್ ಮೇಂಟೈನ್ ದ ಪ್ರಾಪರ್ ಡಯೆಟ್. ತುಂಬ ಶುಗರ್ ಇರೋಂಥ ಫುಡ್ಸ್ನ ತಿಂದರೆ, ಶುಗರ್ ಕಂಟೆಂಟ್ ಜಾಸ್ತಿ ಇರೋಂಥ ಫುಡ್ಸ್ನ ಕಡಿಮೆ ಮಾಡಬೇಕು. ಹಾಗೆ ತುಂಬ ಹೆವಿ ಕಾರ್ಬೋಹೈಡ್ರೇಟ್ಸ್ನು ಸಹ ತಿನ್ನಬಾರ್ದು. ಈ ಥರ ಫುಡ್ಸು ನಿಮಗೆ ಪಿಂಪಲ್ಸ್ ಆಗೋಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ಕಂಟ್ರೋಲ್ ಶುಗರ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಫುಡ್ಸ್. ಆ್ಯಂಡ್ ಫೋರ್ತ್ ಒನ್ ಈಸ್, ನಿಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಸ್ಕಿನ್ ಆಗಿದೆಯಾ, ಆವಾಗಲೂ ಸಹ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮದು ಡ್ರೈ ಸ್ಕಿನ್ ಆದರೆ ನೀವು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಮಾಯಿಶ್ಚರೈಸಿಂಗ್ ಕ್ರೀಮ್ ಸಹ ಅದು ಡರ್ಮಟಾಲಜಿಕಲಿ ಪ್ರೂವ್ ಆಗಿರಬೇಕು, ಇಟ್ ಈಸ್ ಹೆಲ್ದಿ ಅಂತ. ಆ ಥರ ಕ್ರೀಮ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಮಾಯಿಶ್ಚರೈಸ್ ಆಗಿರುತ್ತೆ, ಜೊತೆಗೆ ಡ್ರೈನೆಸ್ ಇರೋಲ್ಲ, ರಫ್ನೆಸ್ ಇರೋದಿಲ್ಲ. ಸೊ ಯೂಸ್ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್. ಯಾರು ನಿಮಗೆ ತುಂಬ ಡ್ರೈ ಸ್ಕಿನ್ ಇದೆಯೋ ಅಂಥವರು ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ನ ಯೂಸ್ ಮಾಡಿ. ಫಿಫ್ತ್ ಒನ್ ಏನಪ್ಪ ಅಂತಂದರೆ, ನಿಮ್ಮ ಸ್ಕಿನ್ ಏನಾದರೂ ತುಂಬ ರೆಡ್ನೆಸ್ ಇದೆಯಾ, ಅಂದರೆ ಪಿಂಪಲ್ಸ್ ತುಂಬ ಜಾಸ್ತಿ ಆಗಿದೆಯಾ, ಆ ಪಿಂಪಲ್ಸಲ್ಲಿ ಪಸ್ ಕಲೆಕ್ಷನ್ ಇದೆಯಾ, ಅಂದರೆ ಕೀವಿನ ಥರ ಆಗಿರೋದು ಅಥವಾ ತುಂಬ ರೆಡ್ನೆಸ್ ಇರೋದು, ಜೊತೆಗೆ ಅದು ತುಂಬ ಪೇಯ್ನ್ಫುಲ್ ಆಗಿರೋದು, ಈ ಥರದ್ದೇನಾದ್ರು ಕಂಡುಬಂದರೆ ನೀವು ಆಗಲೇ ಡರ್ಮಟಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಮಾಡಿ ಹಾಗೆ ನಿಮ್ಮ ಸ್ಕಿನ್ನ ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.